ನ್ಯೂಸ್ ಅಲರ್ಟ್ ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಇತ್ತೀಚೆಗೆ ಆನೇಕಲ್ ತಮಿಳುನಾಡು ಗಡಿಯಿಂದ ತಮಿಳುನಾಡಿನ ಒಳಗೆ ಪ್ರವೇಶ ಮಾಡಿರುವ ಗಜಪಡೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳತಾ ಇದೆ ಮೊನ್ನೆಯಷ್ಟೇ ಒಂದು ಆನೆಮರಿ ನೀರಿಲ್ಲದ ಆಳದ ಬಾವಿಗೆ ಬಿದ್ದು ಮೇಲಕ್ಕೆ ಎತ್ತಲು ಅರಣ್ಯ ಇಲಾಖೆ ಹರಸಾಹಸಪಟ್ಟು ಯಶಸ್ವಿಯಾಗಿತ್ತು ಇದೀಗ ಹಾಡ ಹಗಲೇ ದಾರಿಯಲ್ಲಿ ಗ್ರಾಮದ ಪೊದೆಗಳಲ್ಲಿ ನಿರ್ಭೀತಿಯಾಗಿ ಆನೆ ಹಿಂಡು ಓಡಾಡ್ತಾ ಇದೆ ಏನೋ ಮೊಬೈಲ್ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಏನೋ ಒಂಟಿ ಸಲಗವೊಂದು ದಾರಿಯ ಅಂಚಿನಲ್ಲಿ ವಾಹನಗಳ ಸಂಚಾರಕ್ಕೆ ಅಡ್ಡಿಯುಂಟು ಮಾಡ್ತಾ ಇದೆ ಸದ್ಯ ತಮಿಳುನಾಡಿನ ಡೆಂಕಣಿಕೋಟೆ ಅಂಚಟಿಕೆ ಸಂಪರ್ಕಿಸುವ ಕಾಡ ಮಧ್ಯೆ ಇರುವ ರಸ್ತೆ ಇದಾಗಿದ್ದು ದೈತ್ಯ ಟಸ್ಕರ್ ಧೈರ್ಯವಾಗಿ ನಡೆದು ಬರುವ ನೋಟಕ್ಕೆ ವಾಹನ ಸವಾರರು ಹೆದರಿ ಹಿಂದಕ್ಕೆ ಬರುತ್ತಿರುವಂತ ವಿಡಿಯೋವೊಂದು ವೈರಲ್ ಆಗಿದೆ ಶಾಸಕ ರಾಘವೇಂದ್ರ ಅವರ ಕೊಪ್ಪಳದ ಹಿಟ್ನಾಳ ಗ್ರಾಮದ ನಿವಾಸಕ್ಕೆ ಉಪಹಾರಕ್ಕೆ ಆಗಮಿಸಿದ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ಅದ್ದೂರಿ ಸ್ವಾಗತ ನೀಡಲಾಗಿದೆ ಅಂದಹಾಗೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಡಿಕೆಶಿ ನೋಡಲು ಜನರು ಗುಜುಗುತ್ತಿದ್ದಾರೆ ಏನೋ ನಿವಾಸಕ್ಕೆ ತಲುಪುವ ದಾರಿಗೆ ರೆಡ್ ಕಾರ್ಪೆಟ್ ಹಾಸಿ ಶಿವಕುಮಾರ್ ಅವರನ್ನು ಸ್ವಾಗತಿಸಲಾಗಿದೆ ಡಳ್ಳು ಭಜ ಭಜಂತ್ರಿ ಸಹಿತ ಡಿಕೆ ಶಿವಕುಮಾರ್ ಅವರನ್ನು ಮೆರವಣಿಗೆ ಮಾಡಲಾಗಿದೆ ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಸದ್ಯ ಬಿಜೆಪಿ ಅವರು ಏನೇನ್ ಮಾಡ್ತಾರೋ ಮಾಡ್ಲಿ ಮುಂದೆ ಏನಾಗುತ್ತೆ ಅಂತ ಈಗಲೇ ಹೇಳಲ್ಲ ಭತ್ತಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಕಾಂಗ್ರೆಸ್ ಎಲ್ಲಾ ಕಡೆ ಪ್ರತಿಭಟಿಸಿದೆ ಈ ಕುರಿತು ಬೆಂಗಳೂರಿನಲ್ಲಿ ಸಭೆ ನಡೆಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ತೀವಿ ಇನ್ನು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸರ್ಕಾರ ನಮ್ಮ ಸಲಹೆಯನ್ನ ಕೇಳಿಲ್ಲ ಸರ್ಕಾರದ ಕ್ರಮ ನೋಡಿಕೊಂಡು ಅನಂತರ ಕಾಂಗ್ರೆಸ್ ನಿಲುವು ಪ್ರಕಟಿಸುತ್ತೇವೆ ಅಂತ ಹೇಳಿದ್ರು ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಸ್ತೆ ಬದಿ ಮಾರ್ತಾ ಇದ್ದಂತಹ ಪೇರಲ ಹಣ್ಣುಗಳನ್ನು ಖರೀದಿಸಿದ್ರು ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಿಂದ ಗಂಗಾವತಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಮಾರ್ಗ ಮಧ್ಯದ ಹೇಮಗುಡ್ಡದ ಬಳಿ ಕಾರಿನಿಂದ ಇಳಿದು ರಸ್ತೆ ಪಕ್ಕದಲ್ಲಿ ಮಹಿಳೆ ಮಾರಾಟ ಮಾಡುತ್ತಿದ್ದ ಪೇರಲ ಹಣ್ಣುಗಳನ್ನು ಖರೀದಿಸಿದ್ರು ಅಲ್ಲದೆ 70 ರೂಪಾಯಿ ಕೆಜಿ ಅಂತೆ 4 ಕೆಜಿ ಪೇರಲ ಹಣ್ಣುಗಳನ್ನು ಖರೀದಿಸಿ ಡಿಕೆ ಶಿವಕುಮಾರ್ ತಾವೇ ಸ್ವತಃ ಹಣ್ಣು ಆಯ್ದುಕೊಂಡು ತೂಕ ಮಾಡಿಕೊಂಡ್ರು ಇನ್ನು ಪೇರಲೆಯೊಂದಿಗೆ ತಿನ್ನಲು ಉಪ್ಪನ್ನು ಕೂಡ ಕೇಳಿ ಪಡೆದರು ಗುರು ಶನಿ ದ್ವಿಸಾಕಣೆ 6 ತಿಂಗಳುಗಳ ಕಾಲ ಈ ರಾಶಿಯ ಮೇಲೆ ಪರಿಣಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನವೆಂಬರ್ 19 ಮಕರ ರಾಶಿಗೆ ಗುರುವು ಸಂಚಾರ ಮಾಡಿರುವುದರಿಂದ ಮಕರ ರಾಶಿಯಲ್ಲಿ ಗುರು ಮತ್ತು ಶನಿಯ ಗೋಚಾರ ಫಲ ಉಂಟಾಗಲಿದೆ ಮಕರ ರಾಶಿಗೆ ಗುರುವಿನ ಸಂಚಾರವು ಈ ಬಾರಿ ಯಾವ ಪರಿಣಾಮ ಬೀರಲಿದ್ದಾನೆ ಶುಭ ಪರಿಣಾಮವನ್ನ ಬೀರುವನೇ ಅಥವಾ ಅಶುಭ ಪರಿಣಾಮವನ್ನ ಬೀರುವನೇ ಅನ್ನೋದನ್ನ ತಿಳಿಯೋಣ ಬನ್ನಿ 5 ತಿಂಗಳ ಸುದೀರ್ಘ ಬಿಡುವಿನ ನಂತರ ನವೆಂಬರ್ 20 ಗುರುವು ಮಕರ ರಾಶಿಯನ್ನ ಪ್ರವೇಶಿಸಿ ಶನಿಯ ಕುಶಲೋಪರಿ ವಿಚಾರಿಸಲಿದ್ದಾನೆ 2021 ಏಪ್ರಿಲ್ 6ರವರೆಗೆ ಇದೇ ಸ್ಥಿತಿಯಲ್ಲಿದ್ದು ಶನಿ ಜೊತೆ ಸಂಪರ್ಕದಲ್ಲಿರುತ್ತಾನೆ ಈ ಎರಡು ಗ್ರಹಗಳ ಆಗಮನದೊಂದಿಗೆ ಮಕರ ರಾಶಿಯವರು ಸಕ್ರಿಯರಾಗುತ್ತಾರೆ ಮಕರ ರಾಶಿಯಿಂದ 7ನೇ ಮನೆಯಲ್ಲಿರುವ ಕಟಕ ರಾಶಿಯವರು ಕೂಡ ಇದೇ ರೀತಿ ಸಕ್ರಿಯರಾಗಿರುತ್ತಾರೆ ಗುರು ಮತ್ತು ಶನಿಯ ಗೋಚಾರ ಫಲದಿಂದಾಗಿ ಈ ಎರಡು ಮನೆಯವರು ಉತ್ತಮ ಫಲಗಳನ್ನು ಪಡೆಯುತ್ತಾರೆ 50 ವರ್ಷ ದಾಟಿರುವ ಧನುರಾಶಿ ಮಕರ ರಾಶಿ ಕುಂಭರಾಶಿಯ ಜನರ ಬದುಕಿನಲ್ಲಿ ಹೊಸ ತಿರುವುಗಳು ಸಿಗುತ್ತವೆ ಇದರಿಂದಾಗಿ ಅವರಲ್ಲಿನ ಹೆಚ್ಚಿನ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಸದ್ಯ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮುನ್ನಡೆಯಾಗಲಿದ್ದು ಉದ್ಯೋಗ ವ್ಯವಹಾರ ಮತ್ತು ಪ್ರಭಾವದಲ್ಲಿ ಪರಿಣಾಮ ಹೆಚ್ಚಾಗುತ್ತದೆ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಕಂಡುಬರುತ್ತದೆ
ಸಾಮಾಜಿಕ ವಲಯದ ಲೋಕ್ಯಾತಿ ಹೆಚ್ಚಾಗುತ್ತದೆ. ಮುಂದಿನ ಆರು ತಿಂಗಳು ನಿಮ್ಮ ತಾಯಿ ಮತ್ತು ತಂದೆಯ ಆರೋಗ್ಯದಲ್ಲಿ ಹುಷಾರಾಗಿರಿ. ಅವರ ಆರೋಗ್ಯವು ಏರಿಳಿತಗೊಳ್ಳಬಹುದು. ಎಡಗೈಯಲ್ಲಿ ನೀವು ಅಸ್ವಸ್ಥತೆ ಅನುಭವಿಸಬಹುದು. ಮೊಣಕಾಲು ಮತ್ತು ಮೂಗಿನ ಸಮಸ್ಯೆಗಳ ಸಾಧ್ಯತೆಯೂ ಇದೆ. ಗುರು ಮತ್ತು ಶನಿಯ ದ್ವಿಸಾಗಣೆಯು ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಪೂರ್ವಜರು ಅಥವಾ ಪಿತೃಾರ್ಜಿತ ಆಸ್ತಿ ಸಹ ನಿಮಗೆ ಲಭ್ಯವಾಗಬಹುದು. ಆಶ್ಚರ್ಯಕರ ಉಡುಗೊರೆಗಳು ಸಿಗಲಿವೆ. ಧರ್ಮ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ದೂರದ ಪ್ರಯಾಣ ಮಾಡಬಹುದು. ಅಪಘಾತಗಳ ಬಗ್ಗೆ ಎಚ್ಚರವಾಗಿರಬೇಕು. ಯಾವುದಾದರೂ ವಿಷಯದ ಬಗ್ಗೆ ಮಾನಸಿಕ ಆತಂಕವಿರುತ್ತದೆ. ಕಾಮಗಾರಿ ವಿಳಂಬವಾಗಲಿದೆ. ಆಸಕ್ತಿಯಿಂದ ಕೆಲಸ ಮಾಡಿ. ಅಳಿಯಂದಿರ ಬಗ್ಗೆ ಕೋಪ ಹೆಚ್ಚಾಗಬಹುದು. ದೇಹದ ಕೆಳಗಿನ ಭಾಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆಯೂ ಇದೆ. ಪ್ರೇಮಿಗಳು ಓಡಿ ಹೋಗಿದ್ದಕ್ಕೆ ಪೊಲೀಸರು ಯುವಕನ ತಂದೆ ತಾಯಿಯನ್ನ ಥಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಕಲಬುರಗಿ ಮಹಿಳಾ ಠಾಣೆಯ ಪೊಲೀಸರು ಯುವಕನ ಪೋಷಕರಿಗೆ ಥಳಿಸಿದ್ದು, ಯುವಕ ಅಯ್ಯಪ್ಪ ಸ್ವಾಮಿ, ತಂದೆ ತುಕಾರಾಂ ಮತ್ತು ತಾಯಿ ಸುಜಾತ ಅವರನ್ನ ಪೊಲೀಸ್ ಠಾಣೆಯಲ್ಲೇ ಮನಬಂದಂತೆ ಥಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಿಂದ ಪೋಷಕರನ್ನ ಕರೆಸಿ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಇನ್ನು ಕಲಬುರಗಿಯ ಯುವತಿ ವಿಜಯಪುರ ಯುವಕನ ಮಧ್ಯೆ ಬೆಳಗಾವಿಯಲ್ಲಿ ಪ್ರೀತಿ ಮೂಡಿದ್ದು, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮನೆಯಿಂದ ಓಡಿ ಹೋಗಿದ್ದಾರೆ. ಪ್ರೇಮಿಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಪೋಷಕರಿಗೆ ಶಿಕ್ಷೆ ನೀಡಲಾಗಿದೆ. ಯುವಕನ ತಂದೆ ತಾಯಿಗೆ ಬಾಸುಂಡೆ ಬರುವ ರೀತಿ ಪೊಲೀಸರು ಥಳಿಸಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿವೆ. ಇದಲ್ಲದೆ ವಿಜಯಪುರದ ಯುವಕ ಅಯ್ಯಪ್ಪ ಸ್ವಾಮಿ, ಕಲಬುರಗಿಯ ಯುವತಿ ಕಸ್ತೂರಿ ಇಬ್ಬರೂ ಪರಸ್ಪರ ಪ್ರೀತಿಸಿ ಮನೆಯಿಂದ ನಾಪತ್ತೆಯಾಗಿದ್ದಾರೆ. ಇಬ್ಬರು ಬೆಳಗಾವಿಯಲ್ಲಿ BAMS ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಇಬ್ಬರು ಒಂದೇ ತರಗತಿಯಾಗಿದ್ದರಿಂದ ಪ್ರೀತಿ ಅರಳಿದೆ. ಕಳೆದ ಮಂಗಳವಾರ ಯುವತಿ ಯುವಕನ ಜೊತೆ ಮನೆ ಬಿಟ್ಟು ತೆರಳಿದ್ದಾಳೆ. ಯುವತಿ ಮನೆ ಬಿಟ್ಟು ತೆರಳಿದ ಹಿನ್ನೆಲೆಯಲ್ಲಿ ಯುವತಿಯ ಪೋಷಕರು ದೂರು ದಾಖಲಿಸಿದ್ದಾರೆ. ಇದೇ ವೇಳೆ ಯುವತಿಯ ಪೋಷಕರಿಂದ ಕಲಬುರಗಿ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ್ ಪಾಟೀಲ್ ದೂರು ದಾಖಲಿಸಿಕೊಂಡಿದ್ದಾರೆ. ಬಳಿಕ ವಿಜಯಪುರಕ್ಕೆ ತೆರಳಿ ಯುವಕನ ಪೋಷಕರನ್ನ ವಿಚಾರಣೆಗೆಂದು ಠಾಣೆಗೆ ಕರೆತಂದಿದ್ದಾರೆ. ವಿಚಾರಣೆ ನೆಪದಲ್ಲಿ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ್ ಪಾಟೀಲ್ ಸಿಬ್ಬಂದಿ ನೆಹರು ಸಿಂಗ್ ಪೋಷಕರನ್ನ ಮನಬಂದಂತೆ ಥಳಿಸಿದ್ದಾರೆ. ಕುಡಿಯಲು ನೀರು ಕೇಳಿದ್ರೆ ಪತ್ನಿಯ ಮೂತ್ರ ಕುಡಿ ಎಂದು ಪೊಲೀಸರು ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಬಳಿಕ ಯುವಕನ ತಾಯಿಗೂ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಗಾಯಗೊಂಡಿರುವ ಯುವಕನ ಪೋಷಕರನ್ನ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.